ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಎರಡು ಭರ್ಜರಿ ಗುಡ್ನೆಸ್ಗಳನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಫ್ರೆಂಡ್ಸ್, ರೈತರಿಗೆ ಉಚಿತವಾಗಿ ಸಿಗಲಿದೆ. ಏನಿದು ಮಾಹಿತಿ ಎಲ್ಲವನ್ನು ಕೂಡ ನೋಡೋಣ. ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನೆಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಇನ್ನೋ ಬಟನ್ ಒತ್ತಿ. ಫ್ರೆಂಡ್ಸ್, ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಇದೇ ರೀತಿ ರೈತರಾಗಿದ್ದರೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಕೇಂದ್ರ ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಹಲವಾರು ಯೋಜನೆಗಳನ್ನು ಈಗಾಗಲೇ ತೆಗೆದುಕೊಂಡು ಬಂದಿದ್ದಾರೆ. ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ದರೆ ನಮ್ಮ ಸರ್ಕಾರದ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದೀಗ ತಾನೇ ಮತ್ತೊಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಫ್ರೆಂಡ್ಸ್, ಹೌದು, ಎಲ್ಲ ಒಂದು ರೈತರಿಗೆ ಉಚಿತವಾಗಿ ಇನ್ನು ಮುಂದೆ ಸಾವಯವ ಗೊಬ್ಬರ ಸಿಗಲಿದೆ. ಹೌದು ಗೆಳೆಯರೇ, ರೈತರು ತಮ್ಮ ಒಂದು ಹೊಲಗಳಿಗೆ ಬಳಸುವ ಗೊಬ್ಬರವನ್ನು ದೊಡ್ಡ ಮಟ್ಟದ ಹಣವನ್ನು ಕೊಟ್ಟು ಈಗಾಗಲೇ ಖರೀದಿಯನ್ನು ಮಾಡ್ತಾರೆ. ಕೆಲವೊಂದು ಸಲ ಅವರಿಗೆ ಸಾವಯವ ಗೊಬ್ಬರ ಕೂಡ ಸಿಗೋದಿಲ್ಲ. ಫ್ರೆಂಡ್ಸ್, ಆದರೆ ನಮ್ಮ ರಾಜ್ಯದ ರೈತರಿಗೆ ಸಾವಯವ ಗೊಬ್ಬರವನ್ನು ಉಚಿತವಾಗಿ ನೀಡಲು ನಮ್ಮ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಹೌದು ಗೆಳೆಯರೇ, ಇದು ಮೊದಲನೇದಾಗಿ ಬೆಂಗಳೂರಿನ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬೆಂಗಳೂರು ಗ್ರಾಮಾಂತರದ ಹತ್ತಿರದ ತಾಲೂಕಿನಲ್ಲಿ ಮತ್ತು ಗ್ರಾಮೀಣ ಭಾಗದ ರೈತರು ಇನ್ನು ಮುಂದೆ ಉಚಿತವಾಗಿ ಸಾವಯವ ಗೊಬ್ಬರಗಳನ್ನು ತೆಗೆದುಕೊಂಡು ತಮ್ಮ ಒಂದು ಹೊಲಗಳಿಗೆ ಬಳಸಬಹುದು. ಇದರಿಂದ ರೈತರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹಣದ ಉಳಿತಾಯ ಕೂಡ ಆಗಲಿದೆ. ಫ್ರೆಂಡ್ಸ್, ಹೌದು, ಇದು ನಮ್ಮ BBMPಯಿಂದ ರೈತ ಸಮುದಾಯಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು. ಕಸ ಸಂಸ್ಕರಣಾ ಒಂದು ಘಟಕಗಳಲ್ಲಿರುವ ಸಾವಯವ ಗೊಬ್ಬರವನ್ನು ರೈತರಿಗೆ ಉಚಿತವಾಗಿ ನೀಡಲು BBMP ನಿರ್ಧಾರ ಮಾಡಿದೆ. ಇದೇ ರೀತಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು, ಬಸವರಾಜ ಬೊಮ್ಮಾಯಿ ಅವರಿಂದ. ಹೌದು ಗೆಳೆಯರೇ, ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಒಂದು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವ ಮೂಲಕ ನಮ್ಮ ರಾಜ್ಯದ ಎಲ್ಲ ಒಂದು ಜಿಲ್ಲೆ ರೈತರಿಗೆ ಭರ್ಜರಿಯನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೇ, ಹಲವಾರು ಒಂದು ಹೊಲಗಳಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ದರೂ ಕೂಡ ಕೆಲವೊಂದು ಹಾಳಾಗಿದೆ, ಮತ್ತು ಕೆಲವೊಂದು ಹೊಲಗಳಲ್ಲಿ ಕರೆಕ್ಟಾಗಿ ವಿದ್ಯುತ್ ಕೂಡ ಸಪ್ಲೈ ಆಗ್ತಾ ಇಲ್ಲ. ಹಲವಾರು ಒಂದು ರೈತರ ಮಾಹಿತಿಗಳನ್ನು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡಿದ್ದು. ಇನ್ನು ಮುಂದೆ ರೈತರು ಯಾವುದೇ ಒಂದು ಯೋಜನೆ ಪಡಬೇಕಾಗಿಲ್ಲ. ರೈತರ ಒಂದು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಗಲು ಹೊತ್ತಿನಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿದ್ದು ಅವುಗಳನ್ನು ಕೂಡ ಶೀಘ್ರವೇ ನಮ್ಮ ರಾಜ್ಯ ಸರ್ಕಾರದಿಂದ ಸರಿಪಡಿಸಲಾಗುವುದು. ಎಲ್ಲ ಒಂದು ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಇನ್ನು ಮುಂದೆ ನೀಡುತ್ತೇವೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದೇ ಕುರಿತು ಹೆಚ್ಚಿನ ಒಂದು ಕ್ರಮವನ್ನು ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಹಲವಾರು ಒಂದು ಗ್ರಾಮೀಣ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿರುವ ಈ ಒಂದು ವಿದ್ಯುತ್ಗೆ ನಮ್ಮ ರಾಜ್ಯ ಸರ್ಕಾರ ಇವಾಗ ಕಡಿವಾಣ ಹಾಕಲಿದೆ ಅಂತ ಹೇಳ್ಬೋದು. ಈ ಒಂದು ಎರಡು ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ನೀವು ಕೂಡ ರೈತರಾಗಿದ್ದರೆ ಕನ್ನಡ ಲೋಕ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ, ಆಲ್ ಎನ್ನೋ ಬಟನ್ನ ತಪ್ಪದೇ ಒತ್ತಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.